1973 ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇದೀಗ ಸುವರ್ಣ ಮಹೋತ್ಸವದ ಸಮೀಪದಲ್ಲಿದೆ. ಕಳೆದ 10 ವರ್ಷಗಳಿಂದ ಸ್ವಲ್ಪ ಮಟ್ಟಿನ ಲಾಭವನ್ನ ಪಡೆದುಕೊಂಡು ಪ್ರಸ್ತುತ 86 ಲಕ್ಷ ಲಾಭವನ್ನ ಗಳಿಸಿದೆ. ಸಂಸ್ಥೆಯ ಈ ಸಾಧನೆಗೆ ಗ್ರಾಮೀಣ ಭಾಗದ ರೈತರು ಕೊಡುಗೆ ಅಪಾರವಾದದು ಎಂದು ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜುದೇವಾಡಿಗ ಹೇಳಿದ್ರು. ಅವರು ಹೆಮ್ಮಾಡಿಯಲ್ಲಿರುವ ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಪ್ರಧಾನ ಕಚೇರಿಯಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಸಹಕಾರವನ್ನು ಕೂಡ ನೀಡಿದ್ದೀರಿ, ಬಹಳ ಸಂತೋಷ ಆಗಿದೆ ಅಂತ ಹೇಳಿದ್ರೆ, ನಾವು ನೋಟಿಸ್ ಎಲ್ಲ ಹಾಕಿದ್ದೆ, ಮಹಾಸಭೆಗೆ ಏನಾದರೂ ಪ್ರಶ್ನೆಗಳು ಕೇಳುತ್ತಿದ್ರೆ ತಾವು ಒಂದು ವಾರದ ಮುಂಚೆ ಲಿಖಿತವಾಗಿ ಕೊಡಬೇಕು ಎನ್ನುವಂಥ ಇದನ್ನು ನೋಟಿಸ್ ಅನ್ನು ಹಾಕಿದ್ದೆ. ಆದರೆ ಹೆಚ್ಚಿನ ಅಂಶ ಒಂದೇ ಒಂದು ಸದಸ್ಯರು ಕೂಡ ಲಿಖಿತವಾಗಿ ನಮಗೆ ಈ ರೀತಿ ಸಮಸ್ಯೆ ಇದೆ ಎನ್ನುವುದ್ರ ಬಗ್ಗೆ ಯಾರು ಕೂಡ ತಿಳಿಸಲಿಲ್ಲ. ಯಾಕಂದರೆ ಈ ಒಂದು ಸಂಸ್ಥೆ ತಮ್ಮೆಲ್ಲರ ಸಹಕಾರದಿಂದ, ಉಪಾಧ್ಯಕ್ಷರು, ನಿರ್ದೇಶಕರು, ನಮ್ಮೆಲ್ಲ ಸಿಬ್ಬಂದಿಯವರ ಸಹಕಾರದಿಂದ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಎಂದು ಹೇಳಿದ್ರು. ಖಂಡಿತ ಇದೇ ವೇಳೆಯಲ್ಲಿ ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಒಟ್ಟು 9 ಮಂದಿ ವಿದ್ಯಾರ್ಥಿಗಳಿಗೆ ನಗದನ್ನು ನೀಡಿ ಸನ್ಮಾನಿಸಲಾಯಿತು. ಪಂಚಗಂಗಾ ರೈತರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷ ಆಂಟೋನಿ ಲೂವಿಸ್, ನಿರ್ದೇಶಕರುಗಳಾದ ಸಂತೋಷ್ ಕುಮಾರ್ ಶೆಟ್ಟಿ ಹಕ್ಲಾಡಿ ಮೊದಲಾದವರು ಉಪಸ್ಥಿತರಿದ್ದರು.